ಹಾಯ್ ಫ್ರೆಂಡ್ಸ್ ಹ್ಯಾಮ್ ಪುನೀತ್ ವೆಲ್ಕಮ್ ಟು ಅವರ್ ಚಾನಲ್ ಸ್ನೇಹಿತರೆ ಇವತ್ತು ನಾವು ಪ್ರಾಚೀನ ಇತಿಹಾಸ ಏನ್ಷಿಯಂಟ್ ಹಿಸ್ಟ್ರಿಯಲ್ಲಿ ವೈದಿಕ ಕಾಲದ ಬಗ್ಗೆ ನೋಡೋಣ ಸೊ ವೈದಿಕ ಅಂದ ತಕ್ಷಣ ನಿಮಗೆ ವೈದಿಕ ಸಂಸ್ಕೃತಿ ಗೊತ್ತಿರಬೇಕು ಅಂದರೆ ವೇದಗಳು ಯಾವಾಗ ಬರುತ್ತೆ ಆರ್ಯರು ಮುಖ್ಯವಾಗಿ ಆರ್ಯರು ನಾವೇನು ಹರಪ್ಪ ಮೆಹಂಜೋದಾರನ ಏನು ನೋಡ್ತೀವಿ ಆ ಒಂದು ಸಂಸ್ಕೃತಿಯ ನಂತರ ಸಿಂಧೂ ಬೈಲ ನಾಗರಿಕತೆಯನ್ನು ಹೇಳ್ತೀವಿ ಅದ್ರಲ್ಲಿ ನೆಕ್ಸ್ಟು ಬರ್ತಕ್ಕಂಥದ್ದೇ ಈ ಆರ್ಯರು ಸೊ ಆರ್ಯನ್ಸ್ ಅಂತ ಕರಿತೀವಿ ಸೊ ಇವರ ಟೈಮಲ್ಲಿ ಆಗಿರ್ತಕ್ಕಂಥ ವೈದಿಕ ಸಂಸ್ಕೃತಿಗಳು ಏನಾಗಿರ್ಬೋದು ಹೆಂಗೆ ಡೆವಲಪ್ ಆಯಿತು ಅವರ ದೇವರುಗಳು ಏನು ಪೂಜಿಸ್ತಿದ್ರು ಸೊ ಅವರ ಒಂದು ವ್ಯವಸಾಯ ಹೆಂಗಿತ್ತು ಅವರ ಕಾಲದ ಒಂದು ನಾಣ್ಯ ಯಾವುದು ಅವರ ಕಾಲದ ಆಡಳಿತ ಹೆಂಗಿತ್ತು ಸೊ ಇದೆಲ್ಲ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಕ್ವೆಶನ್ಸು ಮತ್ತು ಅಲ್ಲಿರ್ತಕ್ಕಂಥ ಪ್ರಮುಖ ನಾಲ್ಕು ವೇದಗಳು ಯಾವುದು ಸೊ ಇದೆಲ್ಲ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳ್ಕೊಣ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ ಇಂದ ಸೊ ಕಂಪ್ಲೀಟಾಗಿ ಈ ಒಂದು ವೈದಿಕ ಕಾಲದ ಇತಿಹಾಸ ಬಗ್ಗೆ ಪ್ರಾಚೀನ ಇತಿಹಾಸ ಒಂದು ಸಾವಿರದ ಐನೂರು ವರ್ಷದಿಂದ ಹಿಡಿದು ಐನೂರು ಬಿ ಸಿ ಇ ಶಾಪು ಅಂತ ಕರಿತೀವಿ ಓಕೆ ಅಲ್ಲಿ ತನಕ ಇರತಕ್ಕಂಥ ಒಂದು ಕಾಲ ಫೈನ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋ ಬನ್ನಿ ಅದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತು ಅನ್ನ ಅಕಾಡೆಮಿ ಇಸ್ ತರ್ಟಿ ಪ್ಲಸ್ ಎಜುಕೇಟ್ ಇರತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಇಲ್ಲಿ ನಿಮಗೆ ಕೆ ಎಸ್ ಐ ಪಿ ಎಸ್ ಐ ಎಫ್ ಟಿ ಎಸ್ ಡಿ ಎ ಪಿ ಡಿ ಒ ಪಿ ಸಿ ಎಕ್ಸಾಮ್ಸ್ಗೆ ನಿಮಗೆ ಇಲ್ಲಿ ಬೋಧನಾ ಸಿಗ್ತಕ್ಕಂಥದ್ದು ಇದು ಆನ್ಲೈನ್ ಕೋಚಿಂಗ್ ನಿಮ್ಗೆ ಗೊತ್ತಿದೆ ನೀವು ಪ್ಲಸ್ ಕೋರ್ಸಸ್ನ ತೊಗೊಂಡ್ರೆ ನಿಮಗೆ ಡೀಟೇಲ್ಡ್ ಟೆಸ್ಟ್ ಸೀರೀಸ್ ಕೂಡ ಸಿಗ್ತದೆ ಮತ್ತು ಕಾನ್ಸೆಪ್ಟ್ ಬೇಸ್ ಕ್ಲೀಸಸ್ ಇರುತ್ತೆ ಅನ್ಲಿಮಿಟೆಡ್ ಪ್ರಾಕ್ಟೀಸ್ ಕ್ಲಾಸಸ್ ಇರುತ್ತೆ ಮತ್ತು ನೀವು ಎಜುಕೇಟರ್ ಜೊತೆ ಚಾಟ್ ಮಾಡ್ಬೋದು ನಿಮಗೆ ಪಿ ಡಿ ಎಫ್ ನೋಟ್ಸು ಕೂಡ ಸಿಗ್ತವೆ ಒಂದು ಮತ್ತು ಇದಕ್ಕೆ ನಿಮಗೆ ಸಬ್ಸ್ಕ್ರಿಪ್ಷನ್ಸ್ ತೊಗೋಬೇಕು ಅಂದರೆ ಯು ಕ್ಯಾನ್ ಟೇಕ್ ಇಟ್ ಒನ್ ಮಂತ್ಸ್ಗೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಟ್ವೆಲ್ ಮಂತ್ಸ್ಗೆ ಐನೂರ ಎಂಬತ್ತ್ಮೂರು ರೂಪಾಯಿ ಪರ್ ಮಂತ್ ಬೀಳುತ್ತೆ ನಿಮಗೆ ಅಂದರೆ ನೀವು ಹೆಚ್ಚು ಹೆಚ್ಚು ಮಂತ್ ಜ ತೊಗೋತಾ ಇದ್ರೆ ನಿಮಗೆ ಪರ್ ಮಂತ್ ಕಾಸ್ಟ್ ಕಮ್ಮಿ ಆಗ್ತಾ ಹೋಗುತ್ತೆ ಮತ್ತು ನಿಮಗೆ ಇ ಎಮ್ ಐ ಆಪ್ಷನ್ನು ಕೂಡ ಇದೆ ಇ ಎಮ್ ಐ ಆಪ್ಷನ್ನು ಕೂಡ ಇದೆ ಓಕೆ ಸಿಕ್ಸ್ ಮಂತ್ಸ್ಗೆ ನಿಮಗೆ ಪರ್ ಮಂತ್ ಒಂಬೈನೂರ ತೊಂಬತ್ತ್ಮೂರು ರೂಪಾಯಿ ಬೀಳುತ್ತೆ ಸಿಕ್ಸ್ ಮಂತ್ಸ್ ಪ್ಲಸ್ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ಸೊ ಇದ್ರ ಡಿಪೆಂಡ್ಸು ನೀವು ಜಾಸ್ತಿ ಮಂತ್ ತೊಗೊಂಡ್ರೆ ಕಮ್ಮಿ ಬೀಳ್ತಾ ಹೋಗ್ತಕ್ಕಂಥದ್ದು ಸೊ ಏನು ಆ ಮಂತ್ ಟೈಮಲ್ಲಿ ಇರುತ್ತೆ ಆ ಪೀರಿಯಡಲ್ಲಿ ನೀವು ಯಾವುದೇ ಕೋರ್ಸಸ್ನ ಸ್ಟ್ರಕ್ಚರ್ಸ್ ಕೋರ್ಸಸ್ನ ಆ್ಯಕ್ಸಸ್ ಮಾಡ್ಬೋದು ಅದು ಎಫ್ ಡಿ ಆಗಲಿ ಪಿ ಎಸ್ ಆಗಲಿ ಕೆ ಎ ಎಸ್ ಆಗಲಿ ಓಕೆ ಫೈನ್ ಮತ್ತು ಇನ್ನೂ ಕಮ್ಮಿ ಬೇಕು ಅಂದರೆ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ನಿಮಗೆ ನನ್ನ ಒಂದು ರೆಫ್ರಲ್ ಕೋಡ್ ಯೂಸ್ ಮಾಡಿದ್ರೆ ಪುನೀತ್ ಲೈವ್ ಅಂತಕ್ಕಂಥದ್ದು ಜೊತೆಗೆ ಕೆ ಎಸ್ ಫಿಲಿಮ್ಸ್ ಜೆಸ್ ಕೂಡ ಲಾಂಚ್ ಮಾಡಿದ್ದಾರೆ ಇದನ್ನು ಬೇಕಾದ್ರೆ ನೀವು ತೊಗೊಬೋದು ಇದಕ್ಕೆ ನಿಮಗೆ ಬೇರೆ ಪೇಮೆಂಟ್ ಇದೆ ಸೊ ಇದು ನಿಮಗೆ ಕಮೆಂಟ್ ಸೆಕ್ಷನ್ ತಿಳಿಸ್ರೆ ಹೇಳ್ತಾರೆ ಇದಕ್ಕೆ ನಿಮ್ಗೆ ಕೂಡ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಬೇಕು ಅಂದರೆ ಪುನೀತ್ ಲೈವ್ ಅಂತ ನನ್ನ ರೆಫ್ರಲ್ ಕೂಡ ಯೂಸ್ ಮಾಡ್ಬೋದು ಫೈನ್ ಸೊ ಇದಕ್ಕಿಂತ ಮುಂಚೆ ನಾನು ನಿಮಗೆ ಇತಿಹಾಸ ಮಾಡಿದ್ದೀನಿ ಬೇರೆ ಬೇರೆ ಚಾಪ್ಟರ್ಸ್ ಮಾಡಿದ್ದೀನಿ ಇತಿಹಾಸದಲ್ಲೇ ನಾನು ನಿಮಗೆ ಪುನರುಜ್ಜೀವನದ ಬಗ್ಗೆ ಮಾಡಿದ್ದೀನಿ ಭಾರತೀಯ ಪುನರುಜ್ಜೀವನ ಅಂದರೆ ಸಾಮಾಜಿಕ ಆರ್ ಮತ್ತು ಸಾಂಸ್ಕೃತಿಕ ಸುಧಾರಣೆ ಏನೇನಾಯಿತು ಭಾರತದ ಪುನರುಜ್ಜೀವನ ಅಂತೇನು ಕರಿತೀವಿ ನಾವು ಯಾರ್ಯಾರು ಪ್ರಮುಖವಾಗಿರ್ತಾರೆ ಆ ಒಂದು ಟೈಮಲ್ಲಿ ಅಂದರೆ ಹದಿನೆಂಟು ಹತ್ತೊಂಬತ್ತನೇ ಶತಮಾನದಲ್ಲಿ ನಡೆದಿರ್ತಕ್ಕಂಥದ್ದು ನಮ್ಮ ರಾಜರಾಮ್ ಮೋಹನ್ ರಾಯರ ಆಗಿರ್ಬೋದು ದಯಾನಂದ ಸರಸ್ವತಿಗಳಾಗಿರ್ಬೋದು ಸೊ ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಮಾಡಿದೆ ಈಗ ನೆಕ್ಸ್ಟು ಇದನ್ನು ತೊಗೊಂಡಿದ್ದೆ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಓಕೆ ಸೊ ವೈದಿಕ ಸಂಸ್ಕೃತಿಲಿ ನಾವು ನೋಡ್ತಾ ಹೋದರೆ ವೈದಿಕ ಸಂಸ್ಕೃತಿಯಿಂದ ತಕ್ಷಣ ನಮಗೆ ಆರ್ಯರು ನಮ್ಕ ಬರೋದು ಆರ್ಯರಿಂದ ಬಂದಿದ್ದು ಈ ಆರ್ಯರು ಮಧ್ಯ ಏಷ್ಯಾದಿಂದ ಬಂದಿದ್ದರು ಅಂತ ಹೇಳ್ತಾರೆ ಒಬ್ಬರು ಒಂದೊಂದು ಕೇಳಿದ್ರು ಮಂಗೋಲಿಯರು ಇವರು ಆರ್ಯರು ಅಂತ ಹೇಳ್ತಾರೆ ಮತ್ತು ಸೈಬೀರಿಯಾದಿಂದ ಬಂದಿರೋರು ಅಂತ ಹೇಳ್ತಾರೆ ಈ ಕಡೆ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ ಇನ್ನೊಂದಷ್ಟು ಇತಿಹಾಸ ಏನು ಹೇಳ್ತಾರೆ ಗೊತ್ತಾ ಭಾರತದವರೇ ಅಲ್ಲಿ ವಲಸೆ ಹೋಗಿದ್ರು ಸೊ ಆಮೇಲೆ ಅಲ್ಲಿಂದ ವಾಪಸ್ ಇಲ್ಲಿಗೆ ಬಂದರು ಅಂತಕ್ಕಂಥದ್ದು ಒಬ್ಬೊಬ್ರು ಒಂದೊಂದು ಹೇಳ್ತಾರೆ ಸೊ ಯೂಶ್ವಲಿ ಮಧ್ಯ ಏಷ್ಯಾದಿಂದ ಬಂದವರು ಅಂತ ತುಂಬ ಜನ ಅಭಿಪ್ರಾಯಪಡ್ತಕ್ಕಂಥದ್ದು ಫೈನ್ ಸೊ ಇಲ್ಲಿ ಆರ್ಯರು ಅಂದ ತಕ್ಷಣ ಇವರು ನೆಲೆಸಿದ ಜಾಗ ಇಲ್ಲಿ ನೋಡಿ ಈ ಮ್ಯಾಪಲ್ಲಿ ಅಂದರೆ ಸಪ್ತ ಸಿಂಧು ಪ್ರದೇಶ ಏನು ಸಿಂಧು ನದಿಗಳ ಒಂದು ಹರಿಯುತ್ತೆ ಅಂದ್ರೆ ಅದ್ರ ಸಂಧ್ಯು ಮತ್ತೆ ಅದರ ಉಪನದಿಗಳು ಜೀಲಂ ಚೀನಾ ಬಿಯಾಸ್ ರಾವಿ ಸಟ್ಲೇಜ್ ಇದೆಲ್ಲ ಗೊತ್ತಿದೆ ಅದ್ರ ಜೊತೆಗೆ ಸರಸ್ವತಿ ಮತ್ತೆ ತ್ರಿಪದ್ವತಿ ಅಂತಕ್ಕಂಥದ್ದು ಈ ಏಳು ನದಿಗಳ ಪ್ರದೇಶನ ಸಪ್ತ ಸಿಂಧು ಪ್ರದೇಶ ಅಂತ ಕರಿತೀವಿ ನಿಮ್ಗೆ ಗೊತ್ತು ಆಲ್ರೆಡಿ ಐದು ನದಿಗಳು ನಿಮ್ಗೆ ಗೊತ್ತೇ ಇದೆ ಜೀಲಂ ಚೀನಾ ಬಿಯಾಸ್ ರಾವಿ ಸಟ್ಲೇಜ್ ಈ ಐದು ನದಿ ಜೊತೆ ಸರಸ್ವತಿ ಮತ್ತು ದೃಶ ದೃಶ್ವತಿ ಅಂತಕ್ಕಂಥದ್ದು ಸೊ ಏಳು ನದಿಗಳು ಸಪ್ತ ಸಿಂಧು ಪ್ರದೇಶ ಅಂತ ಕರಿತೀವಿ ಈ ಒಂದು ರೀಜನ್ ಅಲ್ಲಿ ನೆಲೆಸಿರ್ತಾರೆ ಸೊ ಆಮೇಲೆ ಇವರು ಈ ಬೇರೆ ಕಡೆ ಗಂಗಾ ನದಿ ಬಯಲು ಬರ್ತಕ್ಕಂಥದ್ದು ಅದು ಬೇರೆ ವಿಚಾರ ಸೊ ಮುಖ್ಯವಾಗಿ ಅವ್ರು ನೋಡ್ ಪ್ರದೇಶ ಸಪ್ತಸಿಂಧು ಸಿಂಧು ಪ್ರದೇಶ ಅಂತ ಕರಿತೀವಿ ಇಲ್ಲಿ ಹೊಸ ಹೊಸ್ದಾಗೂ ಆಮೇಲೆ ಮಾಡ್ತಾರೆ ಕುರು ಆಗಿರ್ಬೋದು ಆಗಿರ್ಬೋದು ಕೋಸಲ ಆಗಿರ್ಬೋದು ಹೊಸ ಹೊಸ ಪ್ರದೇಶಗಳನ್ನ ಅವರು ಅಂದ್ರೆ ಸೃಷ್ಟಿ ಮಾಡ್ಕೊತ ಹೋಗ್ತಾ ಇರ್ತಾರೆ ಫೈನ್ ವೇದಗಳ ಕಾಲದ ನಾಗರಿಕತೆನ ನಾವು ಕರ್ತೃಗರು ಯಾರು ಅಂದ್ರೆ ಆರ್ಯರು ಅಲ್ವಾ ಫೈನ್ ನಿಮ್ಗೆ ಗೊತ್ತು ನಾವು ದಕ್ಷಿಣ ಭಾರತನ ದ್ರಾವಿಡರು ಅಂತಾರೆ ಹಾಗಾದ್ರೆ ದ್ರ ದಕ್ಷಿಣ ಭಾರತದಲ್ಲಿ ಆರ್ಯ ದ್ರಾವಿಡರು ಬಿಟ್ಟು ಆರ್ಯರು ಇಲ್ವಾ ಆರ್ಯರು ಇದ್ದಾರೆ ಅದನ್ನ ದಕ್ಷಿಣ ಭಾರತ ಕಡೆಗೂ ಕೂಡ ತಂದರು ಯಾರು ತಂದರು ದೇವಿಡ್ ಕಮೆಂಟ್ ಸೆಕ್ಷನ್ ತಿಳಿಸ್ತಾ ಮುಂದೆ ತಿಳಿಸ್ತೀನಿ ಯಾರು ತಂದರು ಅಂತ ಡೋಂಟ್ ವರಿ ಬಟ್ ಇವಾಗ ನೀವು ಕಮೆಂಟ್ ಸೆಕ್ಷನ್ ತಿಳಿಸಿ ಯಾರು ದಕ್ಷಿಣ ಭಾರತದ ಕಡೆ ಆರ್ಯದ ಅಂತಂದರೆ ಈ ಒಂದು ವೈದಿಕ ಸಂಸ್ಕೃತಿನ ತಂದಿರತಕ್ಕಂಥವ್ರು ಫೈನ್ ಬಹುಜನರ ವಿದ್ವಾಂಸ ಅಭಿಪ್ರಾಯದಂತೆ ಆರ್ಯರ ಮೂಲಸ್ಥಾನ ಮಧ್ಯ ಏಷ್ಯಾ ಓಕೆ ಫೈನ್ ನೆಕ್ಸ್ಟು ವೇದ ಎಂಬರ ಅರ್ಥ ಜ್ಞಾನ ಅಂತ ಅರ್ಥ ವೈದಿಕ ವೇದ ಅಂದರೆ ಜ್ಞಾನ ಆಯಿತಾ ವೈದಿಕ ಕಾಲದಲ್ಲಿ ರಚಿತವಾದ ನಾಲ್ಕು ಪ್ರಮುಖ ವೇದಗಳು ಋಗ್ವೇದ ಯಜುರ್ವೇದ ಸಮವೇದ ಅಥರ ವೇದ ಓಕೆ ಈ ನಾಲ್ಕು ಗೊತ್ತಿದೆ ನಿಮಗೆ ಋಗ್ವೇದ ಏನತ್ತೆ ಅಂದ್ರೆ ಬುಕ್ಸ್ ಆಫ್ ಹಿಮ್ಸ್ ಅಂತ ಹೇಳುತ್ತೆ ಸೊ ಅಂದ್ರೆ ಶ್ಲೋಕಗಳು ಹಿಮ್ಸ್ ಅಂದರೆ ಶ್ಲೋಕಗಳು ಓಕೆ ಇಲ್ಲಿ ಎಕ್ಸಾಮಲ್ ಡೈರೆಕ್ಟ್ ಕ್ವಶನ್ ಬರುತ್ತೆ ಸ್ನೇಹಿತರೆ ಋಗ್ವೇದದ ಬಗ್ಗೆ ಕ್ವಶನ್ಸ್ ಆಲ್ರೆಡಿ ಕೇಳಿದಾರೆ ಎಲ್ಲ ಎಕ್ಸಾಮ್ ಕೇಳಿದ್ರೆ ಯು ಪಿ ಎಸ್ ಸಿ ಇಂದ ಹೇಳ್ತಾರೆ ನಿಮ್ಗೆ ಎಫ್ ಡಿ ಎ ತನಕ ಎಕ್ಸಾಮ್ಸ್ ಕೇಳಿದ್ದಾರೆ ಕೇಳ್ತಾರೆ ಕೂಡ ಮುಂದೆನೂ ಕೂಡ ಋಗ್ವೇದ ಅಂತಕ್ಕಂಥದ್ದು ಅಂದ್ರೆ ನಿಮ್ಗೆ ಹೆಂಗೆ ಕೇಳಬಹುದು ಗೊತ್ತಾ ಶ್ಲೋಕ ಒಂದು ಹೊಂದಿರ್ತಕ್ಕಂಥ ವೇದ ಯಾವುದು ಅಂತ ಅಂತೇಳಿ ನಿಮಗೆ ಆಪ್ಷನಲ್ ಋಗ್ವೇದ ಸಮವೇದ ಯಜುರ್ವೇದ ಅಥರ್ವಣ ವೇದ ಅಂತ ಕೊಡ್ಬೋದು ಸೊ ಶ್ಲೋಕ ಇರತಕ್ಕಂಥ ಋಗ್ವೇದದಲ್ಲಿ ಇದು ಪುರಾತನ ವೇದ ಮೊದಲ ಮತ್ತು ಅತ್ಯಂತ ಪುರಾತನ ವೇದ ಋಗ್ವೇದ ಸೊ ಇನ್ನೂ ಡೀಟೇಲ್ ಆಗಿ ಹೋಗಬೇಕು ಅಂತಂದರೆ ಫಸ್ಟು ವಾರಿಯರು ಋಗ್ವೇದ ರಚನೆ ಮಾಡ್ತಾರೆ ಸೊ ಆಮೇಲೆ ಒಂದಷ್ಟು ಕಾಲ ಇನ್ನೂ ತುಂಬ ಡೀಟೇಲ್ ಆಗಿ ಹೋಗ್ಬೋದು ಬಟ್ ಇಲ್ಲಿ ನಾನು ತುಂಬ ಡೀಟೇಲ್ ಆಗಿ ಹೇಳ್ತಾ ಹೋದ್ರೆ ನಿಮಗೆ ಸೊ ಇಟ್ ವಿಲ್ ಟೇಕ್ ಮೋರ್ ಟೈಮ್ ಆಯಿತಾ ನಾವು ಇದನ್ನು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ಪ್ರಿಪೇರ್ ಆಗೋಣ ತುಂಬ ಇತಿಹಾಸಕ್ಕೆ ಹೋಗೋದು ಬೇಡ ಮಧ್ಯ ಮಧ್ಯ ಇಂಟ್ರೆಸ್ಟಿಂಗ್ ಸ್ಟೋರಿಸ್ ನ ನಿಮ್ಗೆ ಹೇಳ್ತಾ ಇರ್ತೇನೆ ಆಸ್ ಯುಜುವಲ್ ಬಟ್ ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ ಏನು ಕೇಳ್ತಾರೆ ಆ ಕ್ವಶನ್ಸು ಕೂಡ ನಾನು ಇಲ್ಲಿ ಫ್ರೇಮ್ ಮಾಡ್ತಾ ಇರ್ತೀನಿ ಸೊ ಅದ್ರ ಪ್ರಕಾರ ನೋಡ್ತಾ ಹೋಗೋಣ ಸೊ ಋಗ್ವೇದದಲ್ಲಿ ಟೋಟಲ್ ನೂರ ಸಾವಿರದ ಇಪ್ಪತ್ತೆಂಟು ಶ್ಲೋಕಗಳ ಸಂಖ್ಯೆ ಇದೆ ಮತ್ತು ಇದು ಕೇಳಿದೆ ಪ್ರಸಿದ್ಧ ಗಾಯತ್ರಿ ಮಂತ್ರ ಯಾವ ವೇದದಲ್ಲಿದೆ ಅಂತ ಕೇಳಿದೆ ಋಗ್ವೇದದಲ್ಲಿ ಇರ್ತಕ್ಕಂಥದ್ದು ಗಾಯತ್ರಿ ಮಂತ್ರ ಗಾಯತ್ರಿ ಸ್ತೋತ್ರ ಅಂತ ಏನು ಹೇಳ್ತೀವಿ ಅದಿರ್ತಕ್ಕಂಥ ವೇದ ಯಾವುದು ಅಂದರೆ ಋಗ್ವೇದದಲ್ಲಿ ಇರ್ತಕ್ಕಂಥದ್ದು ಫೈನ್ ನೆಕ್ಸ್ಟು ಯಜುರ್ವೇದ ಯಜುರ್ವೇದ ಬುಕ್ಸ್ ಆಫ್ ಸ್ಯಾಕ್ರಿಫೈಸಸ್ ಅಂತ ಹೇಳ್ತೀವಿ ಸ್ಯಾಕ್ರಿಫೈಸಸ್ ಅಂತಂದ್ರೆ ಏನು ಯಜ್ಞ ಯಾಗಾದಿ ಆಚರಣೆ ಏನ್ ಮಾಡ್ತೀವಿ ನಾವು ಸೊ ಆಚರಣೆಗಳ ವಿಧಿವಿಧಾನಗಳಿರ್ತಕ್ಕಂಥದ್ದು ಯಜುರ್ವೇದದಲ್ಲಿ ಓಕೆ ಇಲ್ಲಿದೆ ನೋಡಿ ಯಜ್ಞ ಯಾಗಾದಿಗಳ ಆಚರಣೆ ವಿಧಿವಿಧಗಳನ್ನು ವೇದ ಯಜುರ್ವೇದ ಓಕೆ ಫೈನ್ ಯಜುರ್ವೇದ ಎರಡು ಭಾಗಗಳು ಯಾವುದು ಇದು ಕೂಡ ಎಕ್ಸಾಂಪಲ್ ಕೇಳಿದ್ದಾರೆ ಶುಕ್ಲ ಯಜುರ್ವೇದ ಕೃಷ್ಣ ಯಜುರ್ವೇದ ಯಜುರ್ವೇದದಲ್ಲಿ ನಿಮಗೆ ಯಸ್ಸುಗಳು ಕೊಡಲಿಲ್ಲ ಅಂದ್ರೂ ಎಷ್ಟು ಭಾಗಗಳಿದೆ ಅಂತ ಕೇಳ್ತಾರೆ ಎರಡು ಭಾಗಗಳಿದೆ ಓಕೆ ಫೈನ್ ಸಂಗೀತಕ್ಕೆ ಸಂಬಂಧಿಸಿದ ವೇದ ಯಾವುದು ಸಾಮವೇದ ಸಾಮವೇದ ಸಮವೇದ ಇಸ್ ಅ ಬುಕ್ ಆಫ್ ಮೆಲೋಡಿ ಆ್ಯಂಡ್ ಚಾನ್ಸ್ ಅಂದರೆ ಚಾನ್ಸ್ ಅಂತಂದು ಸಂಗೀತ ಆಲಾಪಗಳನ್ನಾಡ್ತಕ್ಕಂಥದ್ದು ಇರ್ತಕ್ಕಂಥದ್ದು ಸಾಮವೇದ ಸೊ ಸಂಗೀತಕ್ಕೆ ಸಂಬಂಧಪಟ್ಟಿರೋದು ಯಾವುದು ಸಾಮವೇದ ಮತ್ತು ಅಥರ್ವರ್ಣ ವೇದ ಅಥರ್ವರ್ಣ ವೇದ ಏನು ಹೇಳುತ್ತೆ ಅಂದರೆ ಬುಕ್ಸ್ ಆಫ್ ಬುಕ್ ಆಫ್ ಟೆಕ್ನಿಕಲ್ ಆ್ಯಂಡ್ ಮ್ಯಾಜಿಕಲ್ ಫಾರ್ಮುಲಾ ಅಂದರೆ ಮಾಟ ಮಂತ್ರ ತಂತ್ರ ಈ ತಂತ್ರ ತಾಂತ್ರಿಕ ಅಂತ ಏನು ಕರಿತೀವಿ ಅದು ಅಥರ್ವರ್ಣ ವೇದದಲ್ಲಿ ಇರತಕ್ಕಂಥದ್ದು ಅತೀಂದ್ರಿಯಗಳ ಶಕ್ತಿ ನಿಯಂತ್ರಣ ಮಾಟ ಇವೆಲ್ಲ ಏನಿದೆ ವೇದದಲ್ಲಿ ಬರ್ತಕ್ಕಂಥದ್ದು ಸೊ ಪ್ರಮುಖವಾಗಿರ್ತಕ್ಕಂಥ ನಾಲ್ಕು ಇದ್ರ ಕೆಲವರು ಉಪಭೇದಗಳು ಕೂಡ ಬರ್ತವೆ ಇಲ್ಲಿ ಉಪವೇದಗಳು ತಕ್ಷಣ ಆಯುರ್ವೇದ ಗಂಧರ್ವ ವೇದ ಮತ್ತೆ ಇಲ್ಲಿ ನೋಡಿ ಈ ಪಾಯಿಂಟು ಮತ್ತು ವೇದ ಧನುರ್ವೇದ ಶಿಲ್ಪ ವೇದ ಅಂತಕ್ಕಂಥದ್ದು ಟೋಟಲ್ ನಾಲ್ಕು ಉಪವೇದಗಳಿವೆ ಎಷ್ಟು ಉಪವೇದಗಳಿವೆ ನಾಲ್ಕು ಉಪವೇದಗಳಿವೆ ಡೋಂಟ್ ವರಿ ನಾನು ನಿಮಗೆ ಈ ವೇದಗಳಲ್ಲಿ ಈ ಉಪಭೇದಗಳು ಬರುತ್ತೆ ಜೊತೆಗೆ ನಿಮಗೆ ಅರಣ್ಯಕಗಳು ಅಂತ ಬರುತ್ತೆ ಆಯಿತಾ ನೀವು ನೋಡಿ ವೇದ ವೇದಿಕ್ ಲಿಟ್ರೇಚರ್ನ ವೈದಿಕ ಒಂದು ಸಾಹಿತ್ಯನ ನೀವು ಸ್ಮ ಶ್ರುತಿ ಮತ್ತು ಸ್ಮೃತಿ ಅಂತ ಮಾಡ್ಬೋದು ಓಕೆ ಶ್ರುತಿ ಮತ್ತು ಸ್ಮೃತಿ ಅಂತ ಮಾಡ್ಬೋದು ಸ್ಮೃತಿ ಅಂತ ಒಂದು ನಿಮಿಷ ಹಾ ಇದನ್ನ ನೀವು ಎರಡು ಭಾಗ ಮಾಡ್ಬೋದು ಅಂದರೆ ವೈದಿಕ ಸಂ ಸಾಹಿತ್ಯನ ಶ್ರುತಿ ಶ್ರುತಿ ಮತ್ತು ಸ್ಮೃತಿ ಸ್ಮೃತಿ ಅಂತ ಮಾಡ್ಬೋದು ಶ್ರುತಿಲಿ ನಿಮಗೆ ಭೇದಗಳು ಉಪನಿಷತ್ತುಗಳು ಇವೆಲ್ಲ ಬರುತ್ತೆ ಸ್ಮೃತಿಲಿ ನಿಮಗೆ ವೇದಾಂಗ ಬರುತ್ತೆ ಮತ್ತೆ ಬೇರೆ ಬೇರೆ ಬರುತ್ತೆ ಷಡ್ ದರ್ಶನ ಷಡ್ ದರ್ಶನ ಬರುತ್ತೆ ಪುರಾಣಗಳು ಬರುತ್ತೆ ಸೊ ಇದೆಲ್ಲ ಇದೆಯಲ್ಲ ಇದನ್ನು ನಾನು ನಿಮಗೆ ವೈದಿಕ ವೈದಿಕ ಲಿಟ್ರೇಚರ್ ಅಂದರೆ ವೇದಿಕ ಲಿಟ್ರೇಚರ್ ಅಂದರೆ ವೈದಿಕ ಸಾಹಿತ್ಯ ಅಂತ ಇನ್ನೊಂದು ಪಾಠ ಮಾಡ್ತೇನೆ ಇದನ್ನ ನೆಕ್ಸ್ಟ್ ಪಾಠ ಅದನ್ನು ಮಾಡ್ತೀನಿ ನಾನು ಸೊ ಅಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಹೇಳ್ತೀನಿ ಯಾವುದಾದ್ರು ಏನೇನು ಹೇಳುತ್ತೆ ಪುರಾಣಗಳು ಎಷ್ಟಿದೆ ಮತ್ತು ಈ ಏನು ಷಡ್ ದರ್ಶನ ಅಂದರೆ ಆರು ದರ್ಶನಗಳೇನು ಅದರ ಅರ್ಥಗಳೇನು ಸೊ ಮತ್ತೆ ಈ ಅಂತ ಬರ್ತಾ ಅರಣ್ಯಕಗಳು ಅಂತ ಏನು ಹೇಳಿದೆ ಸೊ ಬ್ರಾಹ್ಮಣದಲ್ಲಿ ಇದು ಮತ್ತೆ ಮಹಾಕಾವ್ಯಗಳು ರಾಮಾಯಣ ಮಹಾಭಾರತ ಸೊ ಇದ್ರ ಬಗ್ಗೆ ಏನೇನು ಬರುತ್ತೆ ಇದೆಲ್ಲ ವೈದಿಕ ಲಿಟ್ರೇಚರ್ನ ನಾನು ನೆಕ್ಸ್ಟ್ ತಗೋತೀನಿ ಓಕೆ ಫೈನ್ ಇವಾಗ ನಾವು ಜಸ್ಟ್ ವೈದಿಕ ಏನು ಸಾಮ್ರಾಜ್ಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಸೊ ಅದ್ರ ಬಗ್ಗೆ ಅವರವರ ಒಂದು ಆಚರಣೆ ಆಡಳಿತದ ಬಗ್ಗೆ ತಿಳ್ಕೊತಾ ಹೋಗೋಣ ಸೊ ವೈದಿಕ ಸಾಹಿತ್ಯದ ಒಟ್ಟು ಪುರಾಣಗಳು ಎಷ್ಟಿದೆ ಹದಿನೆಂಟು ಪುರಾಣಗಳಿವೆ ಅದು ಯಾವುದಾದ್ ಇದೆ ಅಂತ ನಾನು ನೆಕ್ಸ್ಟ್ ವಿಧದಲ್ಲಿ ತಿಳಿಸ್ತೀನಿ ಸೊ ಈ ವಿಡಿಯೋ ಪಿ ಡಿ ಎಫ್ ಬೇಕು ಮತ್ತು ಬೇರೆ ಬೇರೆ ನಾನು ಏನು ಅಪ್ ವೀಡಿಯೋಸ್ಗಳು ಮಾಡಿದ್ದೀನಿ ಸೊ ಅದೆಲ್ಲ ನಿಮಗೆ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಸಿಗುತ್ತೆ ಪುನೀತ್ ಫೋರಮ್ ಅಂತ ಇದನ್ನು ನೀವು ಟೆಲಿಗ್ರಾಮಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ಪುನೀತ್ ಫೋರಮ್ ಅಂತ ಪಿ ಯು ಎನ್ ಡಬ್ಲ್ಯೂ ಟಿ ಎಚ್ ಎಫ್ ಸ್ಪೇಸ್ ಬಿಟು ಎಫ್ಒ ಆರ್ ಯು ಅಂತ ಈ ರೀತಿ ಸಿಂಬಲ್ ಇರುತ್ತೆ ಸೊ ಈ ಕ್ಯಾನ್ ಜಾಯಿನ್ ಮೈ ಟೆಲಿಗ್ರಾಮ್ ಚಾನಲ್ ಡೈಲಿ ಕ್ವಿಝಸ್ ಇರುತ್ತೆ ಕರೆಂಟ್ ಅಫೇರ್ಸ್ ಇರುತ್ತೆ ಪಿ ಡಿ ಎಫ್ ನೋಟ್ಸ್ ಇರುತ್ತೆ ಬೇರೆ ಬೇರೆ ವೀಡಿಯೋಸ್ಗಳ ಲಿಂಕ್ಸ್ಗಳು ಸಿಗ್ತವೆ ನಿಮಗೆ ಎಕ್ಸಾಮ್ ಇಂದ ಹೆಲ್ಪ್ ಆಗುತ್ತೆ ಸೊ ನಾನು ಈಗೇನು ಇದನ್ನು ಕೂಡ ಮಾಡಿದ್ದೀನಿ ಗೌರ್ಮೆಂಟ್ ಸ್ಕೀಮ್ಸು ಮತ್ತು ಕರ್ನಾಟಕ ಜಿಯೋಗ್ರಫಿ ಆ ಒಂದು ಪಿ ಡಿ ಎಫ್ಗಳು ಕೂಡ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಸಿಗುತ್ತೆ ನಿಮಗೆ ಆಲ್ರೆಡಿ ಲೆವೆನ್ ವೀಡಿಯೋಸ್ ಅಪ್ಲೋಡ್ ಮಾಡಿದೆ ಅದರಲ್ಲಿ ನಾನು ಸೆವೆಂತ್ ತನಕ ಪಿ ಡಿ ಎಫ್ ಅಪ್ಲೋಡ್ ಆಗಿದೆ ಇನ್ನು ಮಿಕ್ಕಿದ್ದು ಇನ್ನೊಂದು ಒನ್ ಆರ್ ಟೂ ಡೇಸಲ್ಲಿ ಅಪ್ಲೋಡ್ ಆಗುತ್ತೆ ಯು ಕ್ಯಾನ್ ಡೌನ್ಲೋಡ್ ದೇರ್ ಓಕೆ ಫೈನ್ ಜೊತೆಗೆ ನಾನು ಈ ಅನ್ನ ಅಕಾಡೆಮಿಯಲ್ಲಿ ಭೂಗೋಳಶಾಸ್ತ್ರದಲ್ಲಿ ವಾಯುಗೋಳನ ಕಂಪ್ಲೀಟ್ ಮಾಡಿದ್ದೀನಿ ಏಳು ವೀಡಿಯೋಸ್ ಇದೆ ಕರ್ನಾಟಕ ಜಿಯೋಗ್ರಫಿ ಕಂಪ್ಲೀಟ್ ಮಾಡಿದ್ದೀನಿ ಐದು ವಿಡಿಯೋಸ್ ಇದೆ ಐದು ವಿಡಿಯೋಸ್ಗಳಿವೆ ದಯವಿಟ್ಟು ನೋಡಿ ಎಕ್ಸಾಮ್ಗೆ ನಿಮಗೆ ಹೆಲ್ಪ್ ಆಗ್ತಕ್ಕಂಥದ್ದು ಫೈನ್ ನೆಕ್ಸ್ಟ್ ವೈದಿಕ ಸಂಸ್ಕೃತಿ ಕಾಲದಲ್ಲಿ ಸಿಂಧು ಮತ್ತು ಅದರ ಉಪನದಿಗಳ ಪ್ರದೇಶಗಳನ್ನು ನಾವು ಸಪ್ತ ಸಿಂಧು ನಾನು ನಿಮ್ಗೆ ಆಗ್ಲೇ ಹೇಳಿದೆ ಯಾವ್ದಾದ್ರು ಸಪ್ತ ಸಿಂಧು ಅಂತ ಹೇಳಿ ಸಪ್ತ ಸಿಂಧು ನದಿಗಳು ಯಾವ್ದು ಅಂತ ನೀವು ತಿಳ್ಕೊಂಡ್ರೆ ಫೈನ್ ಇಲ್ಲಿ ಹೆಚ್ಚು ಬಾರಿ ಉಲ್ಲೇಖ ಆಗಿರ್ತಕ್ಕಂಥದ್ದು ಸರಸ್ವತಿ ನದಿ ತಮೇ ಸರಸ್ವತಿ ಅಂತ ಉಲ್ಲೇಖ ಮಾಡಿದ್ದಾರೆ ಮತ್ತೆ ಋಗ್ವೇದ ಕಾಲದಲ್ಲಿ ರಾಜ್ಯದ ಮುಖ್ಯಸ್ಥನ ರಾಜನ ಅಂತ ಕರಿತಿದ್ದೆವು ಆಯ್ತಾ ರಾಜನ್ ಅಂತ ಕರಿತಾ ಇದ್ರು ಋಗ್ವೇದ ಕಾಲದಲ್ಲಿ ಮತ್ತೆ ರಾಜನಿಗೆ ಒಂದಷ್ಟು ಒಂದು ಜನರು ಏನ್ ಕೊಡೋರು ಒಂದು ಒಂಥರ ಗಿಫ್ಟ್ ಟೈಪ್ ಕೊಡೋರು ಅಂತಂದರೆ ಅವರ ಒಂದು ಇದನ್ನು ಸಲ್ಲಿಸೋಕ್ಕೋಸ್ಕರ ಕೊಡೋರು ಅದನ್ನ ಪೊಗದಿ ಅಥವಾ ಬಲಿ ಅಂತ ಕರೀತಾರೆ ನೀಡುತ್ತಿದ್ದ ಪೊಗದಿಯನ್ನು ಬಲಿ ಅಂತ ಕರೀತಾರೆ ರಾಜನಿಗೆ ಕೊಡ್ತಾ ಇದ್ರ ಜನರು ಅದನ್ನು ಸೊ ಭಾರತ ಅಂತ ಹೆಸರು ಬರಲು ಋಗ್ವೇದದ ಕಾಲದ ಭರತ ಪಂಗಡ ಅಂತಕ್ಕಂಥ ಬುಡಕಟ್ಟು ಚೆನ್ನಾಗಿದೆ ಕಾರಣ ಅಂತ ಹೇಳಲಾಗುತ್ತೆ ಅಂದರೆ ಒಂದೊಂದು ನಿಮಗೂ ಒಂದೊಂದು ಕಡೆ ಹೇಳ್ತಾರೆ ಒಂದೊಂದು ಭರತಕಂಡ ಅಂತ ಹೇಳ್ತಾರೆ ಇನ್ನೊಂದು ಜೈನದಲ್ಲಿ ಜೈನ ಮತ್ತೊಂದು ಭರತನಿಂದ ಬಂತು ಅಂತ ಹೇಳ್ತಾರೆ ಸೊ ಒಬ್ಬರು ಒಂದೊಂದು ಹೇಳ್ತಾರೆ ಬಟ್ ಫೈನ್ ಇದನ್ನ ತಿಳ್ಕೊಳ್ಳಿ ಈ ಒಬ್ಬ ಅಂದ್ರೆ ಈ ಒಂದು ಇತಿಹಾಸದ ಪ್ರಕಾರ ಭಾರತ ಅಂತ ಬಂದಿದ್ದು ಭರತ ಪಂಗಡದಿಂದ ಅಂತ ಹೇಳ್ತಾರೆ ಋಗ್ವೇದ ಕಾಲದ ಹತ್ತು ಜನರ ರಾಜರನ್ನು ಒಳಗೊಂಡ ಪಾಲ್ಗೊಂಡ ಯುದ್ಧ ಅಂದ್ರೆ ದಾಸರಾಜ್ಞ ಅಂತ ಕರೀತಾರೆ ಫೈನ್ ಮತ್ತೆ ಋಗ್ವೇದ ಕಾಲದಲ್ಲಿ ರಾಜನಿಗೆ ನೆರವಾಗುತ್ತಿದ್ದ ಅಧಿಕಾರ ಏನ್ ಅಂತ ಕರೀತಾರೆ ಅಂದ್ರೆ ಪುರೋಹಿತರು ಸೇನಾನಿ ಗ್ರಾಮೀಣಿ ಸೊ ಗ್ರಾಮೀಣಿ ಅಂತಂದ್ರೆ ಅಂದ್ರೆ ಗ್ರಾಮದ ಮುಖ್ಯಸ್ಥ ಓಕೆ ಇಲ್ಲಿ ನೋಡಿ ಗ್ರಾಮೀಣ ಕಾಲದಲ್ಲಿ ಗ್ರಾಮದ ಮುಖ್ಯಸ್ಥ ಅಧಿಕಾರ ಏನೇ ಗ್ರಾಮೀಣಿ ಅಂತ ಕರೀತಿದ್ರು ಮತ್ತೆ ಇಲ್ಲಿ ಜನಪ್ರತಿನಿಧಿಗಳ ಸಭೆಗೆ ಹೆಸರಾಗಿದ್ದ ವೈದಿಕ ಕಾಲದ ಸಂಸ್ಥೆಗಳು ಯಾವುದು ಅಂದ್ರೆ ಸಭಾ ಮತ್ತು ಸಮಿತಿ ಓಕೆ ಜನಪ್ರತಿನಿಧಿಗಳಿಂದ ಅಂದ್ರೆ ಅವರ ಒಂದು ಆಸ್ಥಾನದಲ್ಲಿ ಇರ್ತಕ್ಕಂಥ ಋಗ್ವೇದ ಕಾಲದಲ್ಲಿ ಜನಗಳು ಏನು ಈ ವೈದಿಕ ಕಾಲದಲ್ಲಿ ಇರ್ತಕ್ಕಂಥ ಸಂಸ್ಥೆಗಳನ್ನ ಸಭಾ ಮತ್ತು ಸಮಿತಿ ಅಂತ ಮಾಡ್ಕೊಂಡಿದ್ರು ಅದರಲ್ಲಿ ಜನಪ್ರತಿನಿಧಿ ಕೂಡಿದ ವೈದಿಕ ಕಾಲದ ದೊಡ್ಡ ರಾಜಕೀಯ ಸಂಸ್ಥೆ ಅಂದ್ರೆ ಸಭಾ ಸಭಾ ಆಗಿರ್ತಿ ಆಗಿರ್ತು ಋಗ್ವೇದ ಕಾಲದ ಪ್ರಮುಖ ಸ್ತ್ರೀ ವಿದ್ವಾಂಸರು ಯಾರು ಇದು ಕೂಡ ವೆರಿ ಇಂಪಾರ್ಟೆಂಟ್ ಗಾರ್ಗಿ ವಿಶ್ವವರ ಲೋಪಮುದ್ರ ಮುದ್ಗಾಲಿನಿ ಅಪಲ ಅಂತಕ್ಕಂಥವ್ರು ಇದು ನಿಮಗೆ ಕೇಳಲ್ಲ ಎಕ್ಸಾಮಲ್ಲಿ ಬಟ್ ಹೆಂಗ್ ಕೇಳ್ತಾರೆ ಅಂತಂದರೆ ಋಗ್ವೇದ ಕಾಲದಲ್ಲಿ ಸ್ತ್ರೀಯ ವಿದ್ವಾಂಸರು ಕೂಡ ಇದ್ರ ಅಂತ ಕೇಳ್ತಾರೆ ಓಕೆ ಸ್ತ್ರೀ ವಿದ್ವಾಂಸರು ಕೂಡ ಇದ್ದ್ರಾ ಎಸ್ ಇದ್ರು ಓಕೆ ಇದನ್ನ ಬಿಡ್ಕೊಳ್ಳಿ ಆರ್ಯರಿಗೆ ಪವಿತ್ರವಾಗಿದ್ದ ಪ್ರಾಣಿ ಯಾವುದು ಅಂದರೆ ಗೋವು ಇದನ್ನು ಗೋವದೇ ಅವರು ಯಾವಾಗಲೂ ಅದನ್ನು ಅವರು ಅನು ಇದು ಮಾಡಲ್ಲ ಅಂತಂದರೆ ಅದಕ್ಕೆ ಅವರು ಏನು ಮಾಡ್ತಾರೆ ಅಂದರೆ ನಿಷಿದ್ಧವಾಗಿತ್ತು ಅವ್ರ ಕಾಲದಲ್ಲಿ ಹಾಂ ಇಲ್ಲಿ ನೋಡಿ ಆರ್ಯರು ಅನ ಅಘನ್ಯ ಕೊಲ್ಲಲಾಗದ್ದು ಅಂತ ಅಘನ್ಯ ಎಂಬ ಪದದ ಅರ್ಥ ಇದೆಲ್ಲ ವಾಕ್ಯಾಲ್ಬ್ರಿ ನಿಮ್ಗೆ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇದನ್ನ ನಿಮಗೆ ಎಫ್ ಡಿಗಳಾಗಿರ್ಬೋದು ಪಿ ಎಸ್ ಎಲ್ ಆಗಿರ್ಬೋದು ಕನ್ನಡದಲ್ಲಿ ನಿಮಗೆ ಪೇಪರಲ್ಲಿ ಕೇಳ್ತಕ್ಕಂಥದ್ದು ಅಘನ್ಯ ಅಂದರೆ ಕೊಲ್ಲಲಾಗದ್ದು ಎಂಬ ಭಾವನೆಯಿಂದ ನೋಡುತ್ತಿದ್ದ ಪ್ರಾಣಿ ಅಂದರೆ ಗೋವು ಮತ್ತು ವೈದಿಕ ಕಾಲದಲ್ಲಿ ಪರಿಚಯವಾದ ಎರಡು ವಿಶೇಷ ಪಾನೀಯಗಳು ಅಂದರೆ ಸುರ ಮತ್ತು ಸೋಮ ಸುರ ಮತ್ತು ಸೋಮ ಅಂತಂದರೆ ಏನು ಡಿಫ್ರೆನ್ಸ್ ಸುರ ಮತ್ತು ಸೋಮಕ್ಕೆ ಅದರ ಒಂದು ಕಾಂಬಿನೇಷನ್ ಏನು ಡಿಫ್ರೆನ್ಸು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸ್ನೇಹಿತರೆ ಫೈನ್ ಋಗ್ವೇದ ಕಾಲದಲ್ಲಿ ವ್ಯಕ್ತಿಯ ಅಂತಸ್ತು ನಿರ್ಧರಿಸ್ತಿದ್ದು ಯಾವ ಹೇಗೆ ಅಂದರೆ ಅವನ ಬಳಿ ಎಷ್ಟು ಪ್ರಾಣಿಗಳಿದ್ವು ಹಸುಗಳಿದ್ವು ಆ ಸಂಖ್ಯೆಗಳ ಮೇಲೆ ಅವನು ಶ್ರೀಮಂತನ ಬಡವನ ಅಂತ ನಿರೂಪಿಸ್ತಿದ್ರು ಇವಾಗಿನ ಕಾಲದಲ್ಲಿ ಕಾರು ಸೈಕಲ್ ಬೈಕು ಮನೆ ಇದ್ರೆ ಅಲ್ಲ ಆಗಿನ ಕಾಲದಲ್ಲಿ ಋಗ್ವೇದ ಅಂದರೆ ವೇದ ವೈದಿಕ ಕಾಲದಲ್ಲಿ ಅವನ ಬಳಿ ಇವನ್ ನಿಮಗೆ ತುಂಬ ತುಂಬಾ ಅಂದ್ರೆ ಬ್ರಿಟಿಷರು ಬಂದ್ರಲ್ಲ ಆ ಟೈಮಲ್ಲೂ ಕೂಡ ಅವಾಗ್ಲೂ ಕೂಡ ಅವರ ಹತ್ರ ಎಷ್ಟು ಎಷ್ಟು ಸಂಪದ್ಭರಿತವಾಗಿದೆ ಅಂದ್ರೆ ದನಗಳು ಅಂದ್ರೆ ಹಸುಗಳಾಗಿರ್ಬೋದು ಧಾನ್ಯಗಳಾಗಿರ್ಬೋದು ಅದರ ಮೇಲೆ ಅವರು ಶ್ರೀಮಂತಿಕ ಅಳಿತಾ ಇದ್ರು ಓಕೆ ಇಲ್ಲಿ ಋಗ್ವೇದ ಕಾಲದ ಕುಟುಂಬದ ಹಿರಿಯರನ್ನು ಗೃಹಪತಿ ಅಂತ ಕರೀತಾರೆ ಅಥವಾ ಕುಲಪತಿ ಅಂತ ಕರೀತಾರೆ ವೆರಿ ಇಂಪಾರ್ಟೆಂಟ್ ಕುಲಪತಿ ಅಥವಾ ಗೃಹಪತಿಯನ್ನ ಋಗ್ವೇದ ಕಾಲದ ಕುಟುಂಬದ ಹಿರಿಯರನ್ನು ಕರೆಯತಕ್ಕಂಥದ್ದು ಆರ್ಯರಿಗೆ ಹಿರಿಯ ಹಿರಿಯ ಪ್ರಧಾನ ದೇವರಾಗಿದ್ದ ಯಾರು ಅಂದ್ರೆ ಇಂದ್ರ ಕೇಳ್ತಾರೆ ಆರ್ಯರ ಪ್ರಧಾನ ದೇವತೆ ಯಾರು ಅಂದ್ರೆ ಕೇಳಿದ್ರು ಇಂದ್ರ ವೆರಿ ಇಂಪಾರ್ಟೆಂಟ್ ಇದು ಕೂಡ ಎಕ್ಸಾಂಪಲ್ ಬಂದಿದೆ ಆರ್ಯರ ಪ್ರಕಾರ ವೃತ್ತಿ ಕೃಷಿ ಅಥವಾ ಉಪಕಸವು ಪಶುಸಂಗೋಪನೆ ನೋಡಿ ವೇದಿಕೆ ಜಲ್ಲಿ ವೃತ್ತಿ ಕೃಷಿ ಉಪಕಸಬು ಪಶುಸಂಗೋಪನೆ ಋಗ್ವೇದ ಕಾಲದಲ್ಲಿ ಬಳಕೆಯಲ್ಲಿದ್ದ ಬಂಗಾರದ ನಾಣಿ ಏನು ಅಂತ ಕೇಳಿದ್ರೆ ನಿಷ್ಕಾ ಓಕೆ ನಿಷ್ಕಾ ಅಂತಕ್ಕಂಥದ್ದು ಅವರ ನಾಣ್ಯದ ಹೆಸರು ಈ ಋಗ್ವೇದದಲ್ಲಿ ಉತ್ತರವೇದ ಕಾಲ ಅಂತ ಬರುತ್ತೆ ಅಥವಾ ಪೂರ್ವವೇದ ರು ಉತ್ತರವೇದ ಅಂತ ಕರಿತೀವಿ ಉತ್ತರವೇದ ಕಾಲದಲ್ಲಿ ಆರ್ಯರು ತಮ್ಮ ನೆಲೆಯನ್ನು ಸ್ಥಾಪಿಸಿದ್ದು ಗಂಗಾ ಯಮುನಾ ನದಿಗಳ ಪ್ರದೇಶದಲ್ಲಿ ನಾನು ನಿಮ್ಗೆ ಹೇಳಿದೆ ಈ ಸಪ್ತ ಸಿಂಧು ಪ್ರದೇಶದಿಂದ ಈ ಕಡೆ ಗಂಗಾ ಯಮುನಾ ಕಡೆ ಬರ್ತಾರೆ ಅಂತೇಳಿ ಉತ್ತರ ವೇದ ಕಾಲದ ಅದನ್ನ ಉತ್ತರ ವೇದ ಅಂತ ಕರಿತೀವಿ ಕಾಲದಲ್ಲಿ ತಲೆ ಎತ್ತಿರ ಹೊಸ ರಾಜ್ಯಗಳು ಅಂದ್ರೆ ಕುರು ಪಾಂಚಾಲ ಕಾಶಿ ವಿದೇಹ ಕೋಸಲ ಅಂತಕ್ಕಂಥದ್ದು ಇದನ್ನು ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಈ ಒಂದು ಯಮುನಾ ನದಿ ತೀರದಲ್ಲಿ ಕುರು ಪಾಂಚಾಲ ಕೋಸಲ ವಿದೇಶ ಅಂತಕ್ಕಂಥದ್ದು ಅವರ ಒಂದು ಹೊಸ ನೆಲೆಗಳಾಗಿರ್ತಕ್ಕಂಥದ್ದು ಓಕೆ ಮ್ಯಾಪಲ್ಲು ನೀವು ನೋಡ್ಬೋದು ಫೈನ್ ಉತ್ತರವಾದ ಕಾಲದಲ್ಲಿ ಇದ್ದ ತೆರಿಗೆ ಅಥವಾ ರಾಜನ ಪಾಲಿನ ಸಂಗ್ರಹಣಾಧಿಕಾರಿ ಯಾರ ಭಾಗದುಗ ಅಂತಕ್ಕಂಥವ್ನು ಮತ್ತೆ ಉತ್ತರ ಪೇದ ಕಾಲದಲ್ಲಿ ಇದ್ದ ದ್ರವ್ಯಾಧಿಕಾರನ ಸಂಗ್ರಹಿತ್ ಅಂತ ಕರಿತಾರೆ ಹಣಕಾಸು ಉಸ್ತುವಾರಿ ನೋಡ್ಕೋತಿದ್ದವನ ದ್ರವ್ಯಾಧಿಕಾರಿ ಅಂತ ಅವನ ಸಂಗ್ರಹಿತ್ ಅಂತ ಕರಿತಾ ಇದ್ರು ಆಯ್ತಾ ಇವೆಲ್ಲ ಇವೆಲ್ಲ ಸಣ್ಣ ಪುಟ್ಟದ ಎಕ್ಸಾಂಪಲ್ ಬರ್ತಕ್ಕಂಥದ್ದು ಸ್ನೇಹಿತರೆ ಸೊ ಕಂಪ್ಲೀಟ್ ಆಗಿ ನೀವು ತಿಳ್ಕೊಬೇಕಾಗತ್ತೆ ಸೊ ಇದು ಮ್ಯಾಪಲ್ ಕೂಡ ನಿಮಗೆ ತೋರಿಸುತ್ತೆ ಕುರು ಪಾಂಚಾಲ ಕೋಸಲ ವಿದೇಶ ಅಂತಕ್ಕಂಥದ್ದು ಯಮುನಾ ಗಂಗಾ ನದಿ ತೀರದಲ್ಲಿ ಫೈನ್ ಸೊ ಈ ವೇದಗಳ ಕಾಲದ ನಂತರ ಏನು ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊತಾ ಹೋಗೋಣ ನಂತರದ ವೇದ ಕಾಲದಲ್ಲಿ ನಿಗದಿಯಾಗದ ಕಂದಾಯ ಪ್ರಮಾಣ ಎಷ್ಟು ಅಂದ್ರೆ ಒಂದು ಬೈ ಆರು ಆ ಟೈಮಲ್ಲಿ ಕಂದಾಯ ಪ್ರಮಾಣ ಆರಲ್ಲಿ ಒಂದು ಭಾಗ ಕೊಡಬೇಕಾಗಿತ್ತು ಓಕೆ ಆರಲ್ಲಿ ಒಂದು ಭಾಗ ಕೊಡಬೇಕಾಗಿತ್ತು ಒನ್ ಬೈ ಸಿಕ್ಸ್ ಅಂತ ಹೇಳ್ತೀವಿ ಉತ್ತರ ವೇದ ಕಾಲದಲ್ಲಿ ರಾಜನ ಅಧಿಕಾರ ದೈವದತ್ತವಾದದ್ದು ಪರಿಣಸಲು ಮೊದಲಾಯಿತು ನೋಡಿ ಪೂರ್ವ ವೇದ ಅಂದ್ರೆ ಋಗ್ವೇದ ಆಯ್ತಲ್ಲ ಋಗ್ವೇದ ಪೂರ್ವವೇದ ಅಂತ ಕರೀಬಹುದು ಅದ್ರ ನೆಕ್ಸ್ಟ್ ಬರ್ತಕ್ಕಂಥ ವೇದಗಳನ್ನ ಉತ್ತರವೇದ ಅಂತ ಕೇಳಬಹುದು ಈ ಋಗ್ವೇದ ಬಂದಿದ್ರ ಟೈಮಲ್ಲಿ ಏನಾಗಿತ್ತು ಅಂತಂದ್ರೆ ಬ್ರಾಹ್ಮಣರೇ ಇಲ್ಲಿ ಹೈಯೆಸ್ಟ್ ಬ್ರಾಹ್ಮಣರು ಚೂಸ್ ಮಾಡಿದ್ದವನು ಬಲಿಷ್ಠ ಬಲಿಷ್ಠವಾಗಿರ್ತಕ್ಕಂಥ ದಳಪತಿ ಏನಿರ್ತಾರೆ ಅವನು ರಾಜನಾಗಿ ಕ್ಷತ್ರಿಯನಾಗಿ ಬದಲಾಗ್ತಾ ಇದ್ದ ರಾಜನಾಗ್ತಾ ಇದ್ದ ಇಲ್ಲಿ ಬ್ರಾಹ್ಮಣಿಕತೆ ಏನಿತ್ತು ವೈದಿಕ ಸಂಪ್ರದಾಯದ ಪ್ರಕಾರ ಸೊ ಅವರು ಹೆಚ್ಚು ಬಲಿಷ್ಠರಾಗಿದ್ರು ಆದರೆ ಉತ್ತರ ವೇದ ಕಾಲಗಳಲ್ಲಿ ನೆಕ್ಸ್ಟ್ ವೇದಗಳು ಬರ್ತಲ್ಲ ಅಲ್ಲಿ ಇಲ್ಲಿ ಏನು ನಾವು ಈ ಕ್ಷತ್ರಿಯ ಅಂತಾನೆ ಅವನು ಬಲಿಷ್ಠ ಆಗ್ತಾ ಬರ್ತಾನೆ ಅಂದ್ರೆ ಅವಾಗ ಪೂರ್ವ ವೇದ ಕಾಲದಲ್ಲಿ ಏನಾಗುತ್ತೋ ಋಗ್ವೇದ ಟೈಮಲ್ಲಿ ಈ ಬ್ರಾಹ್ಮಣರು ಏನಿದ್ದಾರೆ ಆರ್ಯರು ಅಂತ ಏನು ಕರಿತೀವಿ ಈ ಆರ್ಯರು ಯಾರನ್ನು ಬೇಕಾದ್ರೂ ರಾಜ ಮಾಡ್ಬೋದಾಗಿತ್ತು ಓಕೆ ಆದರೆ ಉತ್ತರ ವೇದ ಕಾಲದಲ್ಲಿ ಹಂಗಲ್ಲ ರಾಜ ತನ್ನ ಒಂದು ಬಲಿಷ್ಠನಾಗ್ತಾ ಹೋದಂಗೆ ಅವನೇನು ಮಾಡ್ತಾನೆ ತನ್ನ ಅಧಿಕಾರ ದೈವದತ್ತವಾದದ್ದು ಅಂತೇಳಿ ತನ್ನ ಸಂಪ್ರದಾಯದಲ್ಲೇ ಮುಂದುವರ್ಸ್ಕೊಂಡು ಬರಬೇಕು ಅನ್ನೋವಂಥ ಇದನ್ನು ತರ್ತಕ್ಕಂಥದ್ದು ಇದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟು ನಾನು ಸ್ನೇಹಿತರೆ ಉತ್ತರ ವೇದ ಕಾಲದಲ್ಲಿ ತಮ್ಮ ಈ ಮೊದಲಿನ ಅಧಿಕಾರವನ್ನು ಕಳೆದುಕೊಂಡ ವೈದಿಕ ಸಂಸ್ಥೆಗಳು ಒಂದು ಸಭಾ ಮತ್ತು ಸಮಿತಿ ನಾನು ನಿಮ್ಗೆ ಹೇಳಿದ್ನಲ್ಲ ಉತ್ತರವೇದ ಪೂರ್ವ ವೇದ ಅಂತ ಏನು ಕರಿತೀವಿ ಋಗ್ವೇದ ಟೈಮು ಆ ಟೈಮಲ್ಲಿ ವೈದಿಕ ಸಂಸ್ಥೆ ಅತಿ ಹೆಚ್ಚು ಪ್ರಾಬಲ್ಯವಾಗಿತ್ತು ಫೈನ್ ಉತ್ತರವೇದ ಕಾಲದಲ್ಲಿ ಸಮಾಜದಲ್ಲಿ ಉನ್ನತ ಸ್ಥಾನವನ್ನು ಪಡೆದ ವರ್ಗ ಪುರೋಹಿತ ವರ್ಗ ಬ್ರಾಹ್ಮಣ ವರ್ಗ ಆಯ್ತಾ ನಂತರದ ವೇದಗಳ ಕಾಲದಲ್ಲಿ ಜನಪ್ರಿಯ ರಾದ ಮೂರು ದೇವರುಗಳು ಯಾರ್ಯಾರು ಅಂದ್ರೆ ಹಾ ಇಲ್ಲಿ ವೈದಿಕ ಸಂಸ್ಥೆಗಳು ಪ್ರಬಲ ಸಾರಿ ನಾನು ನಿಮ್ಗೆ ಹೇಳ್ಬೇಕಾರೆ ವೈದಿಕ ಧರ್ಮ ಅಂತ ಹೇಳಿದ ಆರ್ಯ ಅಂತ ಹೇಳಿದ್ನಲ್ಲ ಅದು ಸಭಾ ಮತ್ತು ಸಮಿತಿ ಆಗಿತ್ತು ಓಕೆ ರಾಜನಗಿಂತ ಈ ಸಭಾ ಮತ್ತು ಸಮಿತಿ ಅಂತ ಏನಿದ್ವು ಅವರು ರಾಜನ ಆಡಳಿತ ನೇಮಿಸ್ತಾ ಇದ್ರು ಅವರು ಪ್ರಬಲರಾಗಿದ್ರು ಆಮೇಲೆ ಏನಾಯ್ತು ಅಂದ್ರೆ ಈ ಸಭಾ ಮತ್ತು ಸಮಿತಿಗಳು ನಶಿಸ್ತಾ ಹೋಗ್ತವೆ ಪುರೋಹಿತ ವರ್ಗ ಬರುತ್ತೆ ಬ್ರಾಹ್ಮಣಿಕ ವರ್ಗ ಸೊ ಅವರು ಪ್ರಬಲರಾಗ್ತಾ ಬರ್ತಾರೆ ಓಕೆ ಫೈನ್ ಆದ್ರೆ ಇವರು ಪ್ರಬಲ ಆದ್ರೂ ಈ ಸಭಾ ಮತ್ತು ಸಮಿತಿ ತನ್ನ ಒಂದು ಇದನ್ನ ಕಳ್ಕೊಳ್ಳುತ್ತಲ್ಲ ಅವಾಗ ಏನಾಗುತ್ತೆ ರಾಜ ತಾನೇ ಪಲೀಶನ್ ಆಗ್ತಾ ಹೋಗ್ತಾನೆ ಉತ್ತರ ವೇದ ಕಾಲದಲ್ಲಿ ಮೊದಲು ಈ ಸಭಾ ಮತ್ತು ಸಮಿತಿಯಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳು ರಾಜನ ಆರಿಸ್ತಾ ಇದ್ರು ಓಕೆ ಇವಾಗ ನಿಮಗೆ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ ಫೈನ್ ನಂತರದ ವೇದಕಾಲದಲ್ಲಿ ಜನಪ್ರಿಯದ ಮೂರು ದೇವರುಗಳು ಯಾರ್ಯಾರು ಅಂದ್ರೆ ಸೃಷ್ಟಿಕರ್ತನಾದ ಬ್ರಹ್ಮ ಪಾಲಕನಾದ ವಿಷ್ಣು ಲಯಕರ್ತನಾದ ಶಿವ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳ್ಬೋದು ನೆಕ್ಸ್ಟ್ ಉಪನಿಷತ್ ಬರುತ್ತೆ ಉಪನಿಷತ್ ಅಂದ್ರೆ ಗುರುವಿನ ಬಳಿ ಕೂತ್ಕೋ ಅಂತ ಅರ್ಥ ಅಂದ್ರೆ ಗುರುವಿನ ಜೊತೆ ಕೂತ್ಕೊಂಡು ನಿಮಗೆ ಗುರುಕುಲಗಳು ಸ್ಟಾರ್ಟ್ ಆಗ್ತಾವಲ್ಲ ಕೂತ್ಕೊಂಡು ಮಾಡೋದನ್ನ ಉಪನಿಷತ್ ಅಂತ ಹೇಳ್ತಾರೆ ಅಲ್ಲಿ ಏನೇನು ಬೋಧನೆ ಮಾಡ್ತಾರೆ ಆ ಸಾರನ ಸಂಗ್ರಹ ಮಾಡಿಟ್ಕೊಂಡಿರ್ತಾರೆ ಅದನ್ನ ವೇದಾಂತ ಅಂತ ಕೂಡ ಕರೀತಾರೆ ಉಪನಿಷತ್ತುಗಳ ಸಾರ ಸಂಗ್ರಹವನ್ನು ವೇದಾಂತ ಅಂತ ಕೂಡ ಕರೀತಾರೆ ಈ ಸತ್ಯಮಯೋಜತೆ ಎಂಬ ವಾಕ್ಯನ ಒಳಗೊಂಡಿರುವ ಉಪನಿಷತ್ ಯಾವುದೊಂದು ಉಪನಿಷತ್ ಡೋಂಟ್ ವರಿ ಉಪನಿಷತ್ತಲ್ಲಿ ಎಷ್ಟು ಟೈಪ್ಸ್ ಇದೆ ನಾನು ಇಲ್ಲಿ ಡಿಸ್ಕಸ್ ಮಾಡಕ್ಕೆ ಹೋಗಲ್ಲ ಯಾಕಂದರೆ ಯಾವ ಯಾವ ಇದು ಉಪನಿಷತ್ತು ಏನೇನು ಹೇಳುತ್ತೆ ಅಂತ ಕೆಲ ಡಿಸ್ಕಸ್ ಹೇಳಬೇಕ ಹೇಳ್ತಾ ಹೋಗ್ಬೇಕಾಗತ್ತೆ ಅದರಿಂದ ನಾನು ವೈದಿಕ ಲಿಟ್ರೇಚರ್ಸ್ ಅಂತ ಏನು ಹೇಳಿದೆ ನಿಮಗೆ ಆ ಒಂದು ವೈದಿಕ ಸಾಹಿತ್ಯಕ್ಕೆ ಸಪ್ರೇಟ್ ವಿಡಿಯೋ ಮಾಡೋಣ ಡೋಂಟ್ ವರಿ ಓಕೆ ಆದರೆ ಇದು ಮುಖ್ಯವಾಗಿ ಎಕ್ಸಾಂಪಲ್ ಕೇಳಿರ್ತಕ್ಕಂಥ ಪಾಯಿಂಟ್ ಇದು ಸತ್ಯಮೇವ ಜನ ಇರ್ತಕ್ಕಂಥ ವಾಕ್ಯ ಯಾವುದ್ರಲ್ಲಿ ಇರುತ್ತೆ ಅಂತ ಯಾವ ಉಪನಿಷತ್ತಲ್ಲಿ ಇದೆ ಅಂತ ಕೇಳ್ತಾರೆ ಉಪನಿಷತ್ತಲ್ಲಿ ಇರತಕ್ಕಂಥದ್ದು ಆ ಒಂದು ವರ್ಡ್ ಓಕೆ ನಮ್ಮ ರಾಷ್ಟ್ರೀಯ ಲಾಂಛನದಲ್ಲಿರುವ ಮಂಡೋಕೋಪನಿಷತ್ನ ವಾಕ್ಯ ಸತ್ಯಮೇವ ಜಯತೆ ದಕ್ಷಿಣ ಭಾರತದಲ್ಲಿ ಆರ್ಯ ಸಂಸ್ಕೃತಿ ಕಾರಣ ಕಾರಣದು ಅಗಸ್ತ್ಯ ಮಹರ್ಷಿ ನಾನು ನಿಮ್ಗೆ ಹೇಳಿದೆ ಸ್ಟಾರ್ಟಿಂಗ್ ಕ್ವಶನ್ ಕೇಳಿದೆ ದಕ್ಷಿಣ ಭಾರತದಲ್ಲಿ ಆರ್ಯ ಸಂಸ್ಕೃತಿಯನ್ನು ಇಲ್ಲಿಗೆ ತಂದವರು ಯಾರು ಅಂದ್ರೆ ಅಗಸ್ತ್ಯ ಮಹರ್ಷಿ ವೇದ ಕಾಲದ ನಂತರ ವಿಶೇಷವಾಗಿ ಪರಿಶುತಗೊಂಡ ಭಾಷೆ ಯಾವುದು ಅಂದರೆ ಸಂಸ್ಕೃತ ಓಕೆ ವಾಲ್ಮೀಕಿ ಮಹರ್ಷಿ ಬರದ ಮಹಾಕಾವ್ಯ ರಾಮಾಯಣ ಇದು ಕೂಡ ಮಹಾಕಾವ್ಯಗಳು ಎರಡು ಮಹಾಕಾವ್ಯ ರಾಮಾಯಣ ಮಹಾಭಾರತ ರಾಮಾಯಣ ಬರೆದವ್ರು ವಾಲ್ಮೀಕಿ ಮಹರ್ಷಿ ವೇದವ್ಯಾಸ ಮಹರ್ಷಿ ಬರೆದವ್ರದ್ದು ಮಹಾಭಾರತನ ಓಕೆ ಫೈನ್ ಮೆಸೊಪೊಟೋಮಿಯಾ ಆರಿ ಆರ್ಯರ ಮೂಲ ನೆಲೆ ಎಂದು ವಾದಿಸಿದವರು ಜಿ ಚೈಲ್ಡ್ ಅಂತಕ್ಕಂಥವ್ರು ನಾನು ನಿಮ್ಗೆ ಆಗ್ಲೇ ಹೇಳಿದೆ ಒಬ್ಬರು ಈ ಕಡೆ ಮೆಸೊಪೊಟೋಮಿಯಾ ಟರ್ಕಿ ಈ ಸೈಡಿಂದ ಬಂದಿದ್ದವರು ಅಂತ ಹೇಳ್ತಾರೆ ಒಬ್ಬೊಬ್ರು ಮಧ್ಯಪ್ರಾಚ್ಯ ಸೈಬೀರಿಯಾ ಆ ಕಡೆಯಿಂದ ಬಂದಿದ್ದವರು ಅಂತ ಹೇಳ್ತಾರೆ ಒಬ್ಬರು ಮಂಗೋಲಿಯಾದವರು ಅಂತ ಹೇಳ್ತಾರೆ ಇನ್ನೊಂದಷ್ಟು ಸ ಇತಿಹಾಸ ತಜ್ಞರು ಭಾರತದಿಂದ ಮೊದಲು ಅವರಲ್ಲಿ ಗೊಲಸೆ ಹೋಗಿದ್ರು ಆಮೇಲೆ ಬಂದರು ಅಂತ ಹೇಳ್ತಾರೆ ಈ ರೀತಿ ಸಹ ಏನೇನೋ ಇದೆ ಸೊ ಇದು ಬಗ್ಗೆ ಜಾಸ್ತಿ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ ಮೇನ್ ಮೇನ್ ಪಾಯಿಂಟ್ಸ್ ನೋಡ್ತಾ ಹೋಗೋಣ ಸೊ ನೆಕ್ಸ್ಟು ಭಗವದ್ಗೀತೆಯನ್ನು ಮೂಲತಃ ಸಂಸ್ಕೃತ ಭಾಷೆಯಲ್ಲಿ ಬರೆಯಲಾಗಿದೆ ಅಂತ ಇನ್ನೂ ಕ್ವಶನ್ ಮಾರ್ಕ್ ಇದೆ ಬಟ್ ಯೂಶ್ವಲಿ ಸಂಸ್ಕೃತ ಭಾಷೆಯಲ್ಲಿ ಅದು ಯಾಕೆಂದ್ರೆ ಸಂಸ್ಕೃತ ಭಾಷೆ ನಿಮಗೆ ಗೊತ್ತಿರಬೇಕು ಅದು ತುಂಬ ಪುರಾತನ ಭಾಷೆ ನಮ್ಮ ಪ್ರಪಂಚದಲ್ಲಿ ಮತ್ತು ಎಲ್ಲ ಭಾಷೆಗಳ ಮಾತೃ ಅಂತ ಕೂಡ ಎಂದವರು ಮಾರ್ಕ್ಸ್ ಮಲ್ಲರ್ ಅವರು ಸಂಸ್ಕೃತ ಭಾಷೆ ಎಲ್ಲ ಭಾಷೆಗಳ ಮಾತೃ ಅಂತಲೇ ಕರೆದಿದ್ದಾರೆ ಋಗ್ವೇದ ಕಾಲದ ಧರ್ಮದ ವಿಶಿಷ್ಟ ಲಕ್ಷಣ ಅಂದರೆ ಪ್ರಕೃತಿ ಆರಾಧನೆ ಅವರು ಪ್ರಕೃತಿನ ಆರಾಧೆ ಮಾಡ್ತಿರ್ತಾರೆ ಸೊ ಈ ಆರ್ಯಾರು ಯಾವಾಗ ಬರ್ತಾರೆ ಹೇಳಿ ಈ ಒಂದು ಹರಪ್ಪ ನಾಗರಿಕತೆ ಏನಿರ್ತಾರೆ ಸಿಂಧು ಬೈಲಿನ ನಾಗರಿಕತೆ ನಂತರ ಬರ್ತಕ್ಕಂಥದ್ದು ಯಾರ್ಯರು ದಕ್ಷಿಣ ಭಾರತವನ್ನು ಆರ್ಯನಿಕೊಳ್ಸೋ ಮುನಿ ಅಗಸ್ತ್ಯ ಮುಂದೆ ನಾನು ಹೇಳಿದೆ ಈ ಈ ಟೈಮಲ್ಲಿ ವರ್ಣ ಮತ್ತು ಜಾತಿ ನಡುವಿನ ಮೂಲಭೂತ ವ್ಯತ್ಯಾಸಗಳು ಕಾಣಿಸ್ ಕಾಣಿಸ್ತವೆ ಆ ನಾಲ್ಕು ವರ್ಣಗಳು ಅಂತಂದರೆ ವೈದಿಕ ಸೊಸೈಟಿ ಅಂತ ಕರಿತೀವಿ ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಶೂದ್ರರು ಅಂತ ಅವ್ರು ಕೆಲಸ ಮಾಡೋ ವಿಧ ಮೇಲೆ ಅದನ್ನು ಅವರು ಕಟ್ಕೊಂಡಿದ್ದು ಈಗಲೂ ಕೂಡ ಆಮೇಲೆ ಹೋಗ್ತಾ ಹೋಗ್ತಾ ಅದನ್ನ ಮೂಢನಂಬಿಕೆ ಮತ್ತು ಅವ್ರು ಬೇರೆ ರೀತಿಯೇ ಇಂಟರ್ಪ್ರಿಟ್ ಮಾಡಕ್ಕೆ ಬಂದರು ಅವಾಗ ಏನಕ್ಕೆ ಇದನ್ನು ಇಟ್ಟಿದ್ರು ಅಂದರೆ ಅವರು ಬೇ ಅವ ಒಂದು ಕೆಲಸದ ಆಧಾರದ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಜಾತಿಗಳು ಇದು ಅಷ್ಟೇ ಆರ್ಯರಿಗೆ ವೈರಿ ಆಗಿದ್ದಾರೆ ದಾಸ್ಯ ದಸ್ಯು ಮತ್ತು ಪ್ರಾಣಿಗಳು ಅಂತ ದಸ್ಯು ಅಂದರೆ ಈ ಏನೋ ಕೂಲಿ ಮಾಡ್ತಕ್ಕಂಥವರು ಗುಲಾಮರು ಅಂತೇನು ಕರಿತಿದ್ರು ಅವ್ರನ್ನ ಅವರ ವೈರಿಗಳಾಗಿದ್ರು ಅಂತ ಹೇಳ್ತಾರೆ ಫೈನ್ ಋಗ್ವೇದ ಕಾಲದ ನದಿಗಳ ಬಗ್ಗೆ ಕೂಡ ತಿಳ್ಕೊಬೇಕಾಗತ್ತೆ ಹಳೆ ನದಿ ಹೆಸರುಗಳು ಯಾವುದು ಹೊಸ ನದಿ ಈಗಿನ ಹೆಸರುಗಳು ಯಾವುದು ಅಂತೇಳಿ ನದಿಗಳ ಹಳೆಯ ಹೆಸರು ಏನು ಅಸ್ಕನಿ ಅಂತಕ್ಕಂಥದ್ದು ವಿತ್ ವಿತ ವಿಪಾಸ ಸತ್ರುದಿ ಸುವಸ್ತು ಪರುಷ್ಣಿ ಸಿಂಧು ಖೂಬಾ ಗೋಮಾಲ್ ಕ್ರೂಮಾ ಅಂತ ಅಂತಕ್ಕಂಥದ್ದು ಅದರ ಈಗಿನ ಹೆಸರು ಇದೆ ನಿಮ್ಗೆ ಮ್ಯಾಪಲ್ಲೂ ಒಂದ್ಸಲ ತೋರಿಸ್ತಾ ಆಮೇಲೆ ಬರೋಣ ಇಲ್ಲಿ ನೋಡಿ ಋಗ್ವೇದ ಕಾಲದ ನದಿಗಳು ನೋಡಿ ಸಪ್ತ ಸಿಂಧು ನದಿಗಳು ಬೇರೆ ಆಯಿತಾ ಆರ್ಯರ ಒಂದು ನೆಲೆಸಿರತಕ್ಕಂಥದ್ದು ಇದು ಋಗ್ವೇದ ಕಾಲದಲ್ಲಿ ಇರ್ತಕ್ಕಂಥ ನದಿಗಳು ನಿಮ್ಗೆ ಹೇಳಿದೆ ವಿತ್ತಸ್ಥ ಅಸ್ಕನ ಆಯಿತಾ ಆಮೇಲೆ ನಿಮಗೆ ಏನೇನು ಹೆಸರು ಹೆಸರು ನೋಡೋಣ ತರ ಇನ್ನೊಂದು ಸಲ ಹಾಂ ಸತ್ರುದಿ ಸುವಸ್ತ ಪರೋಷಿನಿ ಸಿಂಧು ಕುಬಾ ಕುಮ್ರು ಗೋಮಲ್ ವಿತ್ತಸ್ತ ವಿಪಾಸ ಅಸ್ಕನಿ ಓಕೆ ಈ ಮ್ಯಾಪಲ್ಲಿದೆ ನೋಡಿ ಇಲ್ಲಿದೆ ನೋಡಿ ವಿಪಾಸ ಅಸ್ಕನಿ ವಿತಸ್ತ ಓಕೆ ಸಿಂಧು ಸೊ ಈ ಒಂದು ಏರಿಯಾ ಟೋಟಲ್ ಈ ಏರಿಯಾ ಇದೆಲ್ಲ ಇದು ಋಗ್ವೇದ ಹೆಸರುಗಳು ಓಕೆ ಇಲ್ಲಿ ಕರೆಕ್ಟಾಗಿ ನನಗೆ ಕ್ಲಾರಿಟಿ ಸಿಕ್ತ ಇಲ್ಲ ಅಂದರೆ ಕಾಣಿಸ್ತಾ ಇಲ್ಲ ಇದು ಸ್ವಲ್ಪ ಬ್ಲರ್ ಇದೆ ನೆಕ್ಸ್ಟ್ ಟೈಮ್ ನಾನು ನೆಕ್ಸ್ಟ್ ಚಾಪ್ಟರ್ ಮಾಡಿದಾಗ ಇದನ್ನ ಸಲ ನಾನು ಹೊಸ ಒಂದು ಮ್ಯಾಪ್ನ ತೊಗೊಂಡ್ಬರ್ತೀನಿ ಫೈನ್ ಓಕೆ ಈಗಿನ ಹೆಸರುಗಳು ಏನೇನು ಅದನ್ನ ಅಂತಂದರೆ ಅಸ್ಕಣ್ಣಿನ ಚಿನಾಬ್ ಅಂತ ಕರೀತಾರೆ ವಿತ್ತಸ್ತನ ಝೀಲಮ್ ಅಂತ ಕರೀತಾರೆ ವಿಪಾಸನ ಬಿಯಾಸ್ ಅಂತ ಕರೀತಾರೆ ಶತ್ರುದಿನ ಸಟ್ಲೇಜ್ ಅಂತ ಕರೀತಾರೆ ಸುವಸ್ತುನ ಸಾ ಸ್ವಾತ್ ಅಂತ ಕರೀತಾರೆ ಪರುಷ್ಣಿನ ಸ್ರಾವಿ ಅಂತ ಕರೀತಾರೆ ಸಿಂಧುನ ಇಂಡಸ್ ಸಿ ಸಿಂಧು ಅಂತ ಕರೀತಾರೆ ಕುಬಾನ ಕಾಬುಲ್ ಗೋಮಾಲ್ ಗೋಮತಿ ಕುಮ್ಮುನ ಕುರ್ರಮ್ ಅಂತ ಕರೀತಾರೆ ಈಗಿನ ಹೆಸರುಗಳಿದು ಋಗ್ಕರ ನದಿಯ ಹಳೆಯ ಹೆಸರುಗಳಿದು ಈಗಿನ ಹೆಸರುಗಳಿದು ಅಂದರೆ ಆಲ್ಮೋಸ್ಟ್ ನಿಮಗೆ ಸಿಂಧು ಸಿಂಧು ನದಿ ಉಪನದಿಗಳೇ ಇದರಲ್ಲಿ ಅಂತದ್ದು ಮತ್ತೆ ಕಾಬುಲ್ ಗೋಮತಿ ಕುರ್ರಂ ಅಂತಂದರೆ ಇದೆಲ್ಲ ನಿಮಗೆ ಈ ಸೈಡ್ ಬರುತ್ತೆ ಪಾಕಿಸ್ತಾನದ ಸೈಡ್ ಏನಿದೆ ಅವಾಗ ಭಾರತವಾಗಿತ್ತಲ್ಲ ಈ ಈ ಕಡೆ ಬರೋದು ಇಲ್ಲ ಕುರ್ರಂ ಆಯ್ತಾ ಗೋಮಾತ್ ಗೋಮತಿ ಗೋಮಾಲ್ ಅಂತ ಏನು ಕರೆದ್ವಿ ಅದು ಸೊ ಇಲ್ಲಿ ಬರ್ತಕ್ಕಂಥದ್ದು ಸಿಂಧು ಓಕೆ ಫೈನ್ ಅರ್ಥ ಆಯ್ತಲ್ವಾ ಸಾರಿ ಓಕೆ ಫೈನ್ ಸೊ ಇದು ಈಗಿನ ಹೆಸರುಗಳು ಇದು ಕೂಡ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಇದನ್ನ ಸ್ಕ್ರೀನ್ಶಾಟ್ ತೊಗೊಳ್ಳಿ ಅಥವಾ ನೀವು ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ ಇವಾಗಿನ ಹೆಸ್ರುಗಳು ಏನೇನು ಅಂತ ಕರಿತೀವಿ ಅಂತ ಹೇಳ್ತಕ್ಕಂಥದ್ದು ಓಕೆ ಫೈನ್ ಇದಿಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು ವೇದಗಳ ಕಾಲದಲ್ಲಿ ಸ್ನೇಹಿತರೆ ಇದ್ರ ನೆಕ್ಸ್ಟ್ ವೈದಿಕ ಸಂಸ್ಕೃತಿ ತೊಗೋತೀನಿ ಅಲ್ಲಿ ಏನೇನು ಬರುತ್ತೆ ಅಂತ ಸೊ ಇದಷ್ಟೇ ಅಲ್ಲ ನಿಮಗೆ ಅಜೀವಿಕರು ಅಂತ ಬರ್ತಾರೆ ಅಂದರೆ ಆ ಈ ನೋಡಿ ವೇದಗಳ ಕಾಲದಲ್ಲಿ ವೈದಿಕರಿದ್ದಾರಲ್ಲ ಈಗ ವೇದಗಳು ಋಗ್ವೇದ ಇವರೆಲ್ಲ ಏನ್ ಮಾಡ್ತಾರೆ ಇವ್ರನ್ನ ನಾವೇನಂತ ಕರಿತೀವಿ ಆಸ್ತಿಕರು ಅಂತ ಕರಿತೀವಿ ಅದೇ ರೀತಿ ನಾಸ್ತಿಕರು ಕೂಡ ಬರ್ತಾರೆ ಅಜೀವಿಕರು ಆಯ್ತಾ ಲೋಕಾಯ ಲೋಕಾಯುಕ್ತರು ಅಂತ ಕರೀತಾರೆ ಲೋಕಾಯುಕ್ತರು ಅಂತ ಕರೀತಾರೆ ಸೊ ಈ ರೀತಿ ಬೇರೆ ಬೇರೆ ಒಂದು ಬರ್ತಾರೆ ಈಗ ಫಾರ್ ಎಕ್ಸಾಂಪಲ್ ಬುದ್ಧಿಸಮ್ ಜೈನಿಸಂ ಇವರೆಲ್ಲ ನಾಸ್ತಿಕರು ಆಸ್ತಿಕರೆಲ್ಲ ಅವರು ಅಲ್ವಾ ಸೊ ಇದನ್ನು ಕೂಡ ನಾವು ಕವರ್ ಮಾಡೋಣ ನೆಕ್ಸ್ಟ್ ಒಂದು ಅಂದ್ರೆ ಈ ಸೀರೀಸ್ನ ಕಂಪ್ಲೀಟ್ ಮಾಡ್ತಾ ಹೋಗೋಣ ಇದಿಷ್ಟು ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗಿದೆ ಅಂದ್ಕೊಂಡಿರ್ತೀನಿ ಸೊ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಮತ್ತೆ ಏನಿ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ನಾನು ನಿಮ್ಗೆ ಏನು ಕ್ವಶನ್ಸ್ ಕೇಳಿದೆ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಪುನಃ ಸಿಗ್ತೀನಿ ಸಾರಿ ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ ಧನ್ಯವಾದಗಳು ಸ್ನೇಹಿತರೆ